ನಮ್ಮಿಂದೇನು ಪೂರ್ತಿ ನಮ್ಗೆ ನ್ಯಾಯ ಸಿಕ್ಕೈತೆ ಅಂತ ಹೇಳುವುದಿಲ್ಲ, ನಾನು ಹೇಳೋಕ್ಕೆ ಹೋಗೋದೂ ಇಲ್ಲ, ನನಗೆ ಭಯನೂ ಇಲ್ಲ. ಏನು ಹೊರಗಾಗ್ತಾರೆ ಈ ಟಿ ವಿಯವ್ರು ಹೊಡಿತಿರ್ತಾರೆ, ಅದೇನು ನಾ ತಲೆ ಕೆಡ್ಸ್ಕೊಂಡು ಹೊರಗಾಗ್ತೀನಿ ಅಂತ 8 ದಿವಸ ಆಯ್ತು ರೀ, 6 ವರ್ಷ ಆಯ್ತಪ್ಪ ಕೇಳಕತ್ತ ಟಿ ವಿ ಒಳಗೆ. ನಾ ಇಷ್ಟೇ ಹೇಳ್ತೀನಿ ಬಂಧುಗಳೇ, ಇವತ್ತು ನಾ ತಯಾರಿದ್ದೀನಿ. 8 ದಿವಸ ಯಾಕೆ ನಾವು ನೋಡಿದೆ ಇವ್ರದ್ದು ಎಲ್ಲರದ್ದು ನಾಟಕ ಕಂಪ್ನಿ ಏನೇನು ಮಾಡ್ತಾರತ್ತ. ಗುರುಗಳು ಅಲ್ಲಿ ವಿಧಾನಸೌಧದಾಗ ಬಂದು ಕೂತರು, ಎಲ್ಲ ನಮ್ಮ ಸಮಾಜದವ್ರಿಗೆ ಹೇಳಿದ್ರು, ಬಂದು ನಮ್ಮ ಸಿ ಸಿ ಪಾಟೀಲ್ರದ್ದು ಎಲ್ಲ ಸಹಿ ಮಾಡಿದ್ರು, ಇದಕ್ಕೆ ಕಾಲಿಂಗ್ ಅಟೆನ್ಷನ್ಗೆ ನಾ ಮಾಡಿದೆ, ಎಲ್ಲರೂ ಮಾಡಿದ್ರು. ಮಾಡಿ ಎಂಥ ನಾಟಕ ಆಡಿದ್ರಂದ್ರೆ ಅಲ್ಲಿ ಸ್ಪೀಕರ್ಗೆ ಹೋಗಿ ಹೇಳ್ಯಾರ ಇದು ತಗೋಬೇಡ್ರಿ, ಅದರಾಗಿ ಇದ್ರ ಗದ್ದಲ ಮೂಡ ಗಿಡ ನಡೆದುಬಿಟ್ಟಿತ್ತು ವಿಧಾನಸಭಾದಾಗ. ನಾನು ನೋಡಿದೆ ಮೊದಲೇ ವಾರ, ನಾ ಏನೋ ನಾ ಗುರುಗಳಿಗೆ ಹೇಳಿದೆ ಯಾಕೋ ಬರಲಾಗೈತ್ರಿ, ಒಟ್ಟೆ ಕಾಲಿಂಗ್ ಅಟೆನ್ಷನ್ ಏನು ರೀ, 1 ದಿವಸ ಬೇಡ, 2ನೇ ದಿವಸ ಕಾಲಿಂಗ್ ಅಟೆನ್ಷನ್ ಬಂದೇ ಬರ್ತದೆ. ನಮ್ಮ ಸ್ಪೀಕರ್ ಬಗ್ಗೆ ನಾ ಟೀಕೆ ಮಾಡೋದಿಲ್ಲ, ಯಾಕಂದ್ರೆ ಒಳ್ಳೆ ಮನುಷ್ಯ, ಅವೇನೇ ಜಾತಿ ಯಾವುದೇ ಇರಲಿ ಯಾವುದೇ ಪಾರ್ಟಿ ಇರಲಿ. ನೋಡಿರಿ ಮರದ ಮುಂದಿನ ವಾರನಾಗ ಬರಲಿಲ್ಲ, ನಾನು ಕಾಲಿಂಗ್ ಅಟೆನ್ಷನ್ ಒಬ್ಬನೇ ಹಾಕಿದೆ, ಯಾರೂ ಇಲ್ಲ. ಇವರು 8 ಮಂದಿ ಸಹಿ ಮಾಡಿದ್ರು ಗುರುತಿಲ್ಲ, ಸಿ ಸಿ ಪಲ್ರಿ ಎಲ್ಲಾದರು ಅವರು ಎಲ್ಲ ಸಹಿ ಮಾಡಿದ್ರೆ ಬರಲಾಗ್ತಾ ಇರಲಿಲ್ಲ. ನಾ ಹಾಕಿದ ಮರು ದಿವಸನೇ ಪಂಚಮಸಾಲಿ ಸಮಾಜದ ಮೀಸಲಾತಿಗಾಗಿ ಬಸನಗೌಡ ಪಾಟೀಲರಿಂದ ಗಮನ ಸೆಳೆಯುವ ಸೂಚನೆ ಆಯಿತು, ಮರು ದಿವಸನೇ ಬತ್ತು. ದುರ್ದೈವದಿಂದ ಈ ಮೂಡ ಅವು ಇವು ಎಲ್ಲ ಬಂದು ಸದನನೇ ನಡೆಯಲಿಲ್ಲ. ಇದರಿಂದ ಒಂದು ಅವತ್ತೇ ಗುರುತಾಗ್ತೈತಿ ಯಾರ್ಯಾರು ನೀರು ಎಟ್ಟೈತಿ, 8 ಮಂದಿ ಭಯಾಗಿ ಬರ್ತಾರೆ ಅನ್ನೋದು ಗುರುತಾಗ್ತದೆ. ಅದು ಕಡೆಯಕ್ಕಾದ್ರೆ ಅವರೆಲ್ಲ ಏನು ರೀ ನಾವು ಭಾಳ ತಯಾರಿ ಮಾಡಿ, ಏನು ತಯಾರಿ ಏನು ಮಾಡಿರಿ ಭಾಳ ತಯಾರಿ, 2A ಕೊಡ್ರೆ ಇಟ್ಟೇ ತಯಾರಿ, ಏ ನೀವೇನು ಲೀಗಲ್ ಪಾಯಿಂಟ್ ಹೇಳ್ಕೊತ್ಕೊಂಡಿರೋದೈತೆ ಕತ್ತಿ ಹೇಳೋದೈತೆ. ಇಲ್ಲೂ ನೋಡ್ರಿ ನಾ ಈಗ ಹೇಳಿದ್ರೆ ಸಿ ಸಿ ಪಾಯಿಂಟ್ ಒಂದು 10 ಮಂದಿನ ಸೀನಿಯರ್ ನಮ್ಮ ನ್ಯಾಯವಾದಿಗಳು ಗುರುಗಳು ಪಾಯಿಂಟ್ ಟು ಪಾಯಿಂಟ್ ಮಾತಾಡಿ, ಎಲ್ಲರೂ ಸ್ವಲ್ಪ ಡೈವರ್ಷನ್ ಕಾಣಿಸ್ತಂದ್ರೆ ಕಡೆಯಕ್ಕಾಗಿಬಿಡ್ತದೆ ಗಿರೇಕಿ. ಅದನ್ನು ವಕೀಲರೇ ಅದಾರ ಸಿದ್ದರಾಮಯ್ಯನು, ಅದನ್ನು ನೀವು ಎಲ್ಲಿಯೂ ಮಾಡಲಾರ್ದೇ ನಮ್ಮ ಬೇಡಿಕೆ ಹೆಂಗಿರ್ಬೇಕಂತ ಕೊಡ್ತೀವೋ ಇಲ್ಲೋ ಅಂತ ಬೇಡಿಕೆನೇ ಇರಬೇಕು. ಈ ಸಲ ಏನೋ ನೋಡ್ತೇನೆ, ಹಿಂದುಳಿದ ಆಯೋಗದ ಅಧ್ಯಕ್ಷರ ಜೊತೆ ಮಾತನಾಡ್ತೇನೆ, ಅವ್ರ ಅಭಿಪ್ರಾಯ ಸಂಗ್ರಹ ಇವೆಲ್ಲ ಕತ್ತಿ ಬೇಡ್ರಿ. ಹಿಂದುಳಿದ ಆಯೋಗದ ಅಧ್ಯಕ್ಷನೇ ಮಾಡಿಲ್ಲ, ಮಾಡ್ಯಾರೇನ್ರಿ ಒಬ್ಬ ಆ ಜಯಪ್ರಕಾಶ್ ಹೆಗಡೆ ಇದ್ದಲ್ಲ ಅವನಿಗೆ ನಮ್ಮವನೇ ಚುಚ್ಚಿಟ್ಟಿದ್ದ ಹೊಟ್ಟೆ ಇದನ್ನು ಮಾಡಬೇಡ ಅಂತೇಳಿ ಹೋದ ಕುಳಿನ ಒಂದು ಕತ್ತಿ ಹೇಳ್ತಿದ್ದ ಜಯಪ್ರಕಾಶ್ ಹೆಗಡೆ. ಕಡೆಗೆ ಸರ್ವೆ ಮಾಡ್ಬೇಕು ಏನು ತೆಗೆದ್ರೆ ಗುರ್ತೈತೆ ನೀವ, ನಮಗೆ ಒಂದು ವಾಹನದ ವ್ಯವಸ್ಥೆ ಇಲ್ಲ ಅಧ್ಯಕ್ಷರಿಗೆ, ಬೊಮ್ಮಾಯರಿಗೆ ಹೇಳಿ ಹೊಸ ವಾಹನ ಕೊಟ್ಟು ಕಳಿಸ್ತೀವಿ ಅವನಿಗೆ ಇನ್ನೋ ಗಾಡಿ, ಕಡೆಗೆ ಸೆಕೆಂಡ್ ಹ್ಯಾಂಡ್ ಯಾವ್ದಾರೆ ಕರ್ನಾಟಕ ಸರ್ಕಾರದ ಇವು ಎಲ್ಲಿ ಯಾವ್ರು ನಿಂತಿದ್ದು ಒಂದು ಕಳ್ಸತ್ತಂದಿರು ಬೊಮ್ಮಾಯರು ಅಂದರೆ ಇಲ್ಲರಿ ಒಂದು ಹೊಸ ಏ ಒಂದು ಹೊಸದು ಅವ್ರು ಕೊಡತ್ತೇಳಿ. ಅವರು ಉದ್ದೇಶಪೂರ್ವಕವಾಗಿ ಭಾಳ ದೊಡ್ಡ ಸೇಡಿ ಅಂತ ನಮ್ಮ ಸಮುದಾಯಗಳ ಮೇಲೆ, ಅವು ಯಾವ ಪಕ್ಷ ಇದ್ರೂ ವ್ಯವಸ್ಥಿತವಾಗಿ ನಮ್ಮ ಸಮುದಾಯ ಮೀಸಲಾತಿ ಪಡೆದು ಬಿಟ್ಟರೆ ಇವರು ಹಿಂದೂ ನಮ್ಮ ನೀರಾವರಿ ಯಾಕೆ ಆಗಲಿಲ್ಲ ಅಂತೇಳಿ ನಮ್ಮ ಹಿರಿಯರು ಹೇಳ್ತಾರೆ. ಹಿಂದಕ್ಕೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಯಾಕೆ ಆಗಲಿಲ್ಲ, ಯಾಕೆ ತಡ ಹಾಕೋದು ಬತ್ತಂದರೆ ಇವ್ರು ದೊಡ್ಡ ಜಮೀನ್ದಾರ ಅದಾರ ಲಿಂಗಾಯತರು, ಇವ್ರ ಕೈಯಾಗ ಏನಾರೆ ನೀರಾವರಿ ಒಂದು ಮಾಡಿಬಿಟ್ರೆ ಇವ್ರು ಯಾರು ಅಟಪ್ ಆಗೋದಿಲ್ಲ, ಅದಕ್ಕೆ ಬರೇ ಸುಳ್ಳು ಹೇಳ್ಕೊತೆ ಬಂದರು. ಈಗ ನಮ್ಮ ಸಮಾಜದ್ದು ಈಗ ಅದೇ ಪರಿಸ್ಥಿತಿ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ನಾಳೆನೋ ವಿನಯ್ ಕುಲಕರ್ಣಿ ಅವ್ರ ಪಾಪ ದಿನ, ನಾನು ಹೇಳೀನಿ ವಿನಾಯಕ್ ವಿನಯ್ ಕುಲಕರ್ಣಿ ನೀರು ಒಬ್ಬ ಸ್ವಲ್ಪ ವಿಶ್ವಾಸ ಇಟ್ಟಾರಪ್ಪ, ಉಳಿಕಿದವರೆಲ್ಲ ಜೀರೋ ಆಗ್ಯಾರ, ನೀನು ನಾಟಕ ಮಾಡಬೇಡ ಮಂತ್ರಿ ಆಗೋದ್ರ ಸಲುವಾಗಿ, ಗಟ್ಟಿಯಾಗಿ ನಿಂದ್ರೆ ಏನಾಗೋದದ ಏನಾಗೋದ. ಈಗ ನನಗೆ ಏನಾರು ಆಯ್ತನ್ರಿ, ನಾನು ಕೆಡಬೇಕಂತ ಪ್ರಯತ್ನ ಮಾಡಿದ್ರು ಏನೂ ಆಗಲಿಲ್ಲ, ಮತ್ತೆ ಆರಿಸಿ ಬಂದೆ. ಮತ್ತೆ ಈಗ ವಿಧಾನಸಭಾದಾಗ ಸಿದ್ದರಾಮಯ್ಯನೇ ಹೇಳ್ತಾರೆ ಪರ್ಸನಲ್ ಬೇಟ, ಏನು ಎತ್ನಾಳು ನೀನೇ ವಿರೋಧ ಪಕ್ಷ ನಾಯಕಿಗೆಲ್ಲ ಪಾತ್ರ, ಮತ್ತೇನು ಮಾಡಿದ್ರು ನೀವೆಲ್ಲ ಅಡ್ಜಸ್ಟ್ ಅದೀರಿ, ಮತ್ತೇನು ಮಾಡಬೇಕು ನಾನೇ ಪಡೆದಾಡಬೇಕಲ್ಲ. ಅದನ್ನು ಮ್ಯಾಗಿನವ್ರಿಗೆ ನಾನು ಮಾಡಿ ಮಾತಾಡಿದ್ದೇನು ಕೊಟ್ಟು ಕಳಿಸ್ತಾರೆ ದಿಲ್ಲಿಗೆ, ಅಲ್ಲಿ ಒಬ್ಬ ಭೂಪ ನನಗೆ ಮೆಸೇಜ್ ಮಾಡ್ತಾನೆ, ಇಟ್ ಈಸ್ ನಾಟ್ ಗುಡ್, ಇಟ್ ಈಸ್ ನಾಟ್ ಇನ್ ಯು ನಾಟ್ ಮೇಂಟೈನ್ ಇಂಟ್ರೆಸ್ಟ್ ಆಫ್ ಪಾರ್ಟಿ. ನಾ ಮನೆ ಹೇಳಿದೆ ನೀವು ಎಟ್ಟಕ್ಕೆ ಮಾರ್ಕೊಂಡ್ರು, ಮನೆ ಹೇಳೇನಿ ಮನೆ ಒಂದು ಮೀಟಿಂಗ್ ಆಯ್ತು, ನೀವು ಮಾರ್ಕೊಂಡು ಗಿರೇಕಿಗೊಳ್ಳದಿರಿ, ನಾನು ತೆಗಿತಿದ್ರೆ ತೆಗೀರಿ ನೋಡ್ಬಿಡೋಣ ಅದನ್ನು ಒಮ್ಮೆ ಆಯ್ತು.